ಜನಕ್ಕೆ ಇದೊಂದು ಕುತೂಹಲ ಇರಬಹುದೇನೋ ಪ್ರಧಾನಿ ನರೇಂದ್ರ ಮೋದಿಯವರ ಆಸ್ತಿ ಎಷ್ಟಿರಬಹುದು ಅಂತ ಅದಕ್ಕೆ ಉತ್ತರ ಎಲ್ಲದೆ ನೋಡಿ ದೇಶವನ್ನೇ ಆಳುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಸ್ತಿ ಎಷ್ಟು ಗೊತ್ತಾ ಕೇವಲ ಎರಡು ಕೋಟಿ ರೂಪಾಯಿಗಳು ಪ್ರಧಾನಮಂತ್ರಿ ಕಾರ್ಯಾಲಯ ಬಿಡುಗಡೆ ಮಾಡಿರುವ ಆಸ್ತಿ ಘೋಷಣೆ ಪತ್ರದಲ್ಲಿ ಈ ಮಾಹಿತಿ ಬಹಿರಂಗವಾಗಿದೆ ಪ್ರಧಾನಿ ಮೋದಿಯವರು ಕೇವಲ ಐವತ್ ಸಾವಿರ ರೂಪಾಯಿ ನಗದನ್ನ ಹತ್ರ ಇಟ್ಕೊಂಡದ್ದು ಬ್ಯಾಂಕ್ ಹಾಗೆ ಇನ್ನಿತರೆ ಸಂಸ್ಥೆಗಳಲ್ಲಿ ಒಂದು ಕೋಟಿ ರೂಪಾಯಿಗಳಷ್ಟು ಆಸ್ತಿ ಮೌಲ್ಯ ಇದೆ ಅಲ್ಲದೆ ಕೇವಲ ಒಂದ್ ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಹಾಗೆ ಎರಡು ಲಕ್ಷ ಲಕ್ಷ ರೂಪಾಯಿಗಿಂತ ಕಡಿಮೆ ಪ್ರಮಾಣದ ಹೂಡಿಕೆಯನ್ನ ವಿವಿಧ ಹಣಕಾಸು ಸಂಸ್ಥೆಗಳಲ್ಲಿ ಪ್ರಧಾನಿ ಹೂಡಿಕೆ ಮಾಡಿದ್ದಾರೆ ಗುಜರಾತ್ನ ಗಾಂಧಿನಗರದ ವಸತಿ ಕಟ್ಟಡ ಒಂದರಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಮೌಲ್ಯದ ಷೇರುಗಳನ್ನು ಹೊಂದದ್ದು ಅದರ ಮೌಲ್ಯ ಒಂದು ಕೋಟಿ ರೂಪಾಯಿನಷ್ಟಿದೆ ಅಲ್ಲದೆ ಎರಡ್ ಸಾವಿರದ ಎರಡರಲ್ಲಿ ಒಂದು ಪಾಯಿಂಟ್ ಮೂವತ್ತು ಲಕ್ಷ ರೂಪಾಯಿ ಮೌಲ್ಯದ ಒಂದು ಫ್ಲಾಟ್ ಅನ್ನ ನರೇಂದ್ರ ಮೋದಿ ಖರೀದಿಸಿದ್ದಾರೆ ಆದ್ರೆ ಮೋದಿಗೆ ಯಾವುದೇ ತರದ ಸಾಲದ ಹೊರೆಗಳಿಲ್ಲ ಜೊತೆಗೆ ಸ್ವಂತ ಕಾರು ಹಾಗೆ ಬೈಕ್ ಕೂಡ ಇಲ್ಲ ಈ ಮಾಹಿತಿಯನ್ನ ಪ್ರಧಾನಿಗಳ ಕಾರ್ಯಾಲಯ ಎರಡ್ ಸಾವಿರದ ಹದಿನೆಂಟರ ಮಾರ್ಚ್ ಮೂವತ್ತೊಂದರಲ್ಲಿ ಕೊನೆಗೊಂಡ ಹಣಕಾಸು ವರ್ಷಕ್ಕೆ ಸಂಬಂಧಿಸಿದ ಆಸ್ತಿ ಘೋಷಣೆಯನ್ನ ಸ್ವಯಂ ಪ್ರೇರಿತವಾಗಿ ಬಿಡುಗಡೆ ಮಾಡಿದೆ ಪ್ರಧಾನಿ ಹತ್ರ ನಲವತ್ತೆಂಟು ಸಾವಿರದ ನಗದು ಹಣ ಇದ್ದು ಹನ್ನೊಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ತೊಂಬತ್ತು ರೂಪಾಯಿಗಳನ್ನ ಗಾಂಧಿನಗರದ ಭಾರತೀಯ ಸ್ಟೇಟ್ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಆಗಿ ಇಟ್ಟಿದ್ದಾರೆ ಇನ್ನೊಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಖಾತೆಯಲ್ಲಿ ಒಂದು ಕೋಟಿ ಏಳು ಲಕ್ಷದ ತೊಂಬತ್ತಾರು ಸಾವಿರದ ಇನ್ನೂರ ಇಪ್ಪತ್ತೆಂಟು ರೂಪಾಯಿಗಳು ಹಣವನ್ನ ಇರಿಸಿದ್ದಾರೆ ಇದಲ್ಲದೆ ಎಲ್ ಎನ್ ಟಿ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ ನಲ್ಲಿ ಆದಾಯ ತೆರಿಗೆ ಉಳಿಸುವ ನಿಟ್ಟಿನಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಗಳ ಮೌಲ್ಯದ ಬಾಂಡ್ ಅನ್ನ ಖರೀದಿಸಿದ್ದಾರೆ ಅಲ್ಲದೆ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ ಸರ್ಕಾರಿ ಒಡೆತನದ ಹೂಡಿಕೆಯಲ್ಲಿ ಐದು ಲಕ್ಷದ ಹದಿನೆಂಟು ಸಾವಿರದ ಇನ್ನೂರ ಮೂವತ್ತೈದು ರೂಪಾಯಿಯಷ್ಟು ಮೌಲ್ಯದ ಬಾಂಡ್ ಹಾಗೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತೊಂದು ರೂಪಾಯಿಗಳ ಇನ್ಶೂರೆನ್ಸ್ ಪಾಲಿಸಿಯನ್ನ ಹೊಂದಿದ್ದಾರೆ ಇನ್ನು ಪ್ರಧಾನಿ ಮೋದಿ ಹತ್ರ ಇರೋ ಚಿನ್ನ ಅತ್ಯಂತ ಕಡಿಮೆ ಪ್ರಮಾಣದ್ದಾಗಿದ್ದು ಅದರ ಮೌಲ್ಯ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ಅರವತ್ತು ರೂಪಾಯಿಗಳು ಚರಾಸ್ತಿ ವಿಚಾರಕ್ಕೆ ಬಂದ್ರೆ ಪ್ರಧಾನಿ ಹತ್ರ ಇರೋದು ಒಂದು ವಸತಿ ಸಮುಚ್ಚಯದಲ್ಲಿರುವ ಒಂದು ಫ್ಲಾಟ್ ಮಾತ್ರ ಇದನ್ನ ಎರಡ್ ಸಾವಿರದ ಎರಡರಲ್ಲಿ ಮೋದಿ ಕೇವಲ ಒಂದು ಲಕ್ಷದ ಮೂವತ್ ಸಾವಿರದ ನಾನೂರ ಎಂಬತ್ತೆಂಟು ರೂಪಾಯಿಗಳ ಖರೀದಿಸಿದ್ರು ಮೋದಿ ಆದ್ಮೇಲೆ ಎರಡು ಲಕ್ಷದ ನಲವತ್ತೇಳು ಸಾವಿರದ ಇನ್ನೂರ ಎಂಟು ರೂಪಾಯಿಗಳನ್ನ ಹೂಡಿಕೆ ಮಾಡಿದ್ದು ಇವತ್ತು ಅದರ ಮೌಲ್ಯ ಒಂದು ಕೋಟಿ ರೂಪಾಯಿ ಆಗತ್ತೆ ಒಟ್ಟಾರೆಯಾಗಿ ಪ್ರಧಾನಿ ಅವರ ಆಸ್ತಿ ಮೌಲ್ಯ ಬಂದು ಕೇವಲ ಎರಡು ಕೋಟಿ ರೂಪಾಯಿಗಳಷ್ಟು ಮಾತ್ರ ಇದೆ ಅಂತ ಒಂದು ವರದಿ ಬಹಿರಂಗ ಮಾಡಿದೆ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನಾದ್ರೂ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ